ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆ ಆಗ್ತಿರೋದು ಜನಾರ್ದನ ರೆಡ್ಡಿ ಅವರು ಮತ್ತೆ ಬಿ ಜೆ ಪಿ ಸೇರಿದ್ರಿಂದ ಒಂದು ಕಡೆ ಜನಾರ್ದನ ರೆಡ್ಡಿ ಮತ್ತೊಂದು ಕಡೆ ಕಾಂಗ್ರೆಸ್ನ ತುಕಾರಾಮ್ ಅವರಿಗೆ ಅತಿ ದೊಡ್ಡ ಶಕ್ತಿ ಇದೀಗ ಸಚಿವ ಸಂತೋಷ್ ಲಾಡ್ ಇಲ್ಲಿ ಅಭ್ಯರ್ಥಿಗಳಾಗಿ ಬಿ ಜೆ ಪಿಯಿಂದ ರಾಮುಲು ಕಾಂಗ್ರೆಸ್ಸಿಂದ ತುಕಾರಾಮ್ ಆದರೆ ನಿಜವಾದ ಹೋರಾಟ ಜನಾರ್ದನ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಎಸ್ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಅತಿ ಹೆಚ್ಚು ಪ್ರಬಲ ಪ್ರಬಲವಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ಹೌದು ಹಿಂದೆಂದಿಗಿಂತಲೂ ರೆಡ್ಡಿ ಸಪರೇಟ್ ಪಾರ್ಟಿ ಕಟ್ಟು ಕೆ ಆರ್ ಪಿ ಕಟ್ಟಿ ಬಿಜೆಪಿಗೆ ದೊಡ್ಡ ಹೊರತ ಕೊಟ್ಟಿದ್ರು ಅರುಣ ಅವರು ಬಳ್ಳಾರಿಗೆ ಕಂಟೆಸ್ಟ್ ಮಾಡಲಾಗಿ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಸೋತಿದ್ರು ಇವೆಲ್ಲವೂ ಕೂಡ ಆಗೋಗಿತ್ತಲ್ಲಿ ಸನ್ನಿವೇಶಗಳು ಅಂಡ್ ಎರಡನೇ ವಿಚಾರ ಅಂತಂದ್ರೆ ರಾಮುಲು ಕಂಟೆಸ್ಟ್ ಮಾಡಿದ್ದಾರೆ ರಾಮುಲು ಟೂ ತೌಸಂಡ್ ಫೋರ್ಟೀನ್ ಕೂಡ ಇಲ್ಲಿ ಎಂ ಎಲ್ ಎಂಪಿ ಎಂ ಪಿ ಆಗಿ ಗೆದ್ದಿದ್ರು ಅವತ್ತು ಎಂಬತ್ತೈದು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಹನುಮಂತಪ್ಪ ಸೋತಿದ್ರು ಬಿಫೋರ್ ಟೂ ತೌಸಂಡ್ ತರ್ಟೀನ್ ಇವರು ಬಿ ಎಸ್ ಆರ್ ಕಾಂಗ್ರೆಸ್ ಎಲ್ಲ ಕಟ್ಟಿ ಬಿಜೆಪಿಗೆ ನೆಲ ಕಚ್ಚಿಸಿದ್ರು ಅವತ್ತಿನ ಸನ್ನಿವೇಶದಲ್ಲಿ ಬಿಜೆಪಿ ಒಂದೂವರೆ ಲಕ್ಷ ಮತ ಅಷ್ಟೇ ಕಾಂಗ್ರೆಸ್ ಮೂರು ಲಕ್ಷದ ಮೂವತ್ತೆರಡು ಸಾವಿರ ಮತ ಜೆಡಿಎಸ್ ಒಂದು ಲಕ್ಷ ಮತ ಬಿ ಎಸ್ ಆರ್ ಕಾಂಗ್ರೆಸ್ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಮತ ಪಡೆದಿತ್ತು ಯಾವಾಗ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಮೂವತ್ತೆಂಟು ಸಾವಿರ ಕೆಜೆಪಿ ನಂತರ ಪಿ ಬಿಜೆಪಿ ಎಲ್ಲ ಮರ್ಜ ಆಗಿತ್ತು ರಾಮುಲು ಹದ್ನಾಕರಲ್ಲಿ ಎಂ ಪಿ ಆದ್ರು ಹತ್ತೊಂಬತ್ತು ವಿಚಾರ ಬಂದಾಗ ಮತ್ತೆ ನರೇಂದ್ರ ಮೋದಿ ಅಲೆ ಪಲೆ ಕಲೆ ಅನ್ನೋ ಕಾರಣಕ್ಕೆ ಐವತ್ ಸಾವಿರ ಲಡಲ್ಲಿ ಉಗ್ರಪ್ಪ ವಿರುದ್ಧ ದೇವೇಂದ್ರಪ್ಪ ಗೆಲುವನ್ನು ಸಾಧಿಸಿದ್ರು ಮತ್ತೊಂದು ವಿಚಾರ ಅಂತಂದ್ರೆ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ನಡೀತಲ್ಲ ಆ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯ ಏನ್ ಎಲ್ಲಾ ಕ್ಷೇತ್ರಗಳ ಲೆಕ್ಕಾಕಂಡ್ರು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದೆ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರ ಮತ ಬಿಜೆಪಿ ಅಭ್ಯರ್ಥಿಗಳು ಬಿದ್ದಿದೆ ಜೆಡಿಎಸ್ ತೊಂಬತ್ ಮೂರು ಸಾವಿರ ಮತ ಪಡ್ಕೊಂಡಿದ್ದಾರೆ ಅದ್ರಲ್ಲಿ ಎಂಬತ್ ಸಾವಿರ ಮತ ಅಗ್ರೀಬ್ ಮಳೆ ಬಂದಿದೆ ಅಲ್ಲಿ ನೇಮಿ ರಾಜನಾಯಕ ಬಿ ಗೆದ್ದಿದ್ದಾರೆ ಜೆಡಿಎಸ್ ಇಂದ ಅವರು ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ಹಾಗಾಗಿ ಜೆಡಿಎಸ್ ಇಂದ ಚುನಾವಣೆ ಗೆದ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಮತಗಳ ಅಂತರ ಇದೆ ಈಗ ಅಲ್ಲಿ ನೇಮಿ ರಾಜನಾಯಕ್ ಜೆಡಿಎಸ್ ಅವರು ಬಿಜೆಪಿ ಆ ಕಾರಣಕ್ಕೆ ಅವರು ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಎಂದು ಕೂಡ ಬಿಜೆಪಿಯ ವೋಟ್ ಐದು ಲಕ್ಷದ ಮೂವತ್ತು ಸಾವಿರ ಆಗತ್ತೆ ಆಗ ಅಂತರ ಏನಾಗುತ್ತೆ ಸಹಜವಾಗಿ ಎರಡು ಲಕ್ಷ ಬಂದು ಕೂತ್ಕೊಳ್ಳುತ್ತೆ ಐದು ಲಕ್ಷದ ಮೂವತ್ ಸಾವಿರ ಆದ್ರೆ ಐದು ಲಕ್ಷದ ಎಂಬತ್ತು ಸಾವಿರ ನಾಲ್ಕು ಲಕ್ಷದ ಅರವತ್ ಸಾವಿರ ಪ್ಲಸ್ ಎಂಬತ್ ಸಾವಿರ ಆಡಾದಾಗ ಐದು ಲಕ್ಷದ ನಲ್ವತ್ತು ಸಾವಿರ ಆಯ್ತು ನಿಮ್ಗೆ ಹೌದು ಆಗ ಅಂತರ ಸಹಜವಾಗಿ ಏನಾಗುತ್ತೆ ಒಂದು ಲಕ್ಷದ ತೊಂಬತ್ತು ಸಾವಿರ ಬರುತ್ತೆ ಬಟ್ ಇದನ್ನ ಕಡಿಮೆ ಮಾಡೋದಿದೆಯಲ್ಲ ಇದು ಬಿಗ್ ಟಾಸ್ ಹೌದು ರೆಡ್ಡಿ ಬಂದವ್ರೆ ಕೆ ಆರ್ ಪಿ ಪಿ ಎಲ್ಲ ಮೊತ್ತವನ್ನು ಕೂಡಿಕೊಂಡರು ಎಲ್ಲವನ್ನೂ ಸೇರ್ಸ್ಕೊಂಡ್ರು ಸಾಧ್ಯತೆಗಳು ತೀರಾ ಕಡಿಮೆ ರಾಮುಲು ಅವ್ರಿಗೆ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಸಂಡೂರು ಕ್ಷೇತ್ರದಲ್ಲಿ ಸತತ ಗೆದ್ದಿದ್ರು ಸಂತೋಷ್ ಲಾಡ್ ಅವರು ಆದಾಗ ಎಸ್ ಎಸ್ಟಿ ಮೀಸಲು ಕ್ಷೇತ್ರ ಆಗುತ್ತೆ ಸಂಡೂರು ಅವ್ರು ಬಿಟ್ಟು ಹೋಗ್ತಾರೆ ಆಗ ತುಕಾರಾಮ್ ಅವ್ರನ್ನ ಗೆಲ್ಲಿಸ್ತಾರೆ ಅಂದು ತಾನೇ ಗೆಲ್ಲಿಸಿದ ತುಕಾರಾಮ್ ಅವ್ರನ್ನ ಈಗ ಬಳ್ಳಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದಾರೆ ತುಕಾರಾಮ ಗೆಲ್ಲಸಿ ನಿಂತ ಸಂತೋಷ್ ಲಾಡ್ ಶಬ್ದ ಮಾಡಿದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ರಾಮುಲು ನೆಪ ಮಾತ್ರ ರಾಮುಲು ಜಾತಿಯಿಂದ ವಾಲ್ಮೀಕಿ ನಾಯಕ ಸಮುದಾಯದ ಕಾರಣಕ್ಕೆ ದೊಡ್ಡ ನಾಯಕ ತಂತ್ರಗಾರಿಕೆ ಬ್ರೈನ್ ಶಕ್ತಿ ಎಲ್ಲ ಜನಾರ್ದನ್ ರೆಡ್ಡಿನೇ ಹೌದು ರಾಮುಲು ವಾಲ್ಮೀಕಿ ಸಮುದಾಯದ ದೊಡ್ಡ ನಾಯಕ ಆದ್ರೆ ರಾಮುಲು ಶಕ್ತಿ ರೆಡ್ಡಿ ರೆಡ್ಡಿ ಜನಾರ್ದನ್ ರೆಡ್ಡಿ ಹಾಗಾಗಿ ಜನಾರ್ದನ್ ರೆಡ್ಡಿಯ ಪ್ರತಿಷ್ಠೆ ಅದೆಲ್ಲ ಬಳ್ಳಾರಿ ಒಳಗಡೆ ಬರಕ್ ಅವಕಾಶ ಇಲ್ಲ ಕೋರ್ಟ್ ಅಲ್ಲಿ ಹಾಗಾಗಿ ಗಂಗಾವತಿ ನಿಂತು ಪಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಕ್ಷ ಕಟ್ಟಿ ಅಲ್ಲಿ ಎಂ ಎಲ್ ಎ ಆಗ್ತಾರೆ ರೆಡ್ಡಿ ಹಾಗಾಗಿ ರೆಡ್ಡಿ ಪ್ರಬಲ ರೆಡ್ಡಿ ಒಂದು ಎಂ ಎಲ್ ಎ ಟಿಕೆಟ್ ಕೊಡಿಲ್ಲ ಬಿಜೆಪಿಯವರು ಆಟಾಡ್ಸ್ಬಿಟ್ರು ಈಗ ಪಕ್ಷ ಕಟ್ಟು ಗೆದ್ದು ಈಗ ಬಿಜೆಪಿಗೆ ಗ್ರಾಂಡ್ ವೆಲ್ಕಮ್ ಸಿಕ್ಕಿದೆ ರಾಮುಲು ಅನ್ನ ಗೆಲ್ಲಿಸಿದರೆ ರೆಡ್ಡಿ ಬಿಜೆಪಿಯಲ್ಲಿ ಪ್ರಬಲ 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 ಹೌದು ಸಂತೋಷ್ ಲಾಡ್ಗೂ ಸತ್ಯ ಪರೀಕ್ಷೆ ತುಕಾರ ಗೆಲ್ಲಿಸಲೇಬೇಕಾದಂತ ಸನ್ನಿವೇಶ ಸಂತೋಷ್ ಲಾಡ್ಗಿದೆ ಸಂತೋಷ್ ಲಾಡ ಜನಾರ್ದನ್ ರೆಡ್ಡಿನ ಗೆಲೋದು ಯಾರು ಸಂತೋಷ್ ಲಾಡ್ ಜೊತೆಯಲ್ಲಿ ನಾಗೇಂದ್ರ ಅವ್ರಿಗೂ ಕೂಡ ಪ್ರತಿಷ್ಠೆ ಇತ್ತು ಗೆಲ್ಸ್ಕೊಳ್ಬೇಕು ಅನ್ನೋದು ನಾಗೇಂದ್ರ ಜೂನಿಯರ್ ಸಂತೋಷ್ ಲಾಡ್ ಸೀನಿಯರ್ ಸಂತೋಷ್ ಲಾಡ್ ಎಲ್ರಿಗೂ ದಾದಾ ಹೌದು ನಿಮ್ಗೆ ಕಂಪ್ಲಿ ಗಣೇಶ್ಗೆ ಭೀಮಾ ಪಕ್ಕದ ರಾಜ್ಯ ಜಿಲ್ಲೆ ಶ್ರೀನಿವಾಸ್ಗೆ ತುಕಾರಾಮ್ಗೆ ಎಲ್ರಿಗೂ ಲೀಡರ್ ನಾಯಕ ಸಂತೋಷ್ ಸಂತೋಷ್ ಲಾಡ್ ನಾಗೇಂದ್ರ ಎಲ್ರಿಗೂ ಲೀಡರ್ ಆಗೋ ಮಟ್ಟಕ್ಕೆ ನಾಗೇಂದ್ರ ಬೆಸ್ಟ್ ಎಂಎಲ್ ಹೌದು ಬೆಸ್ಟ್ ಮಂತ್ರಿ ನಿಭಾಯಿಸಿದ್ದಾರೆ ಬಟ್ ಜಿಲ್ಲೆ ಮೀರಿ ರಾಜ್ಯ ಮಟ್ಟಕ್ಕೆ ಹೋಗುವಂತ ನಾಯಕ ಅಂದ್ರೆ ಸಂತೋಷ್ ಸೊ ಹಾಗಾಗಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ತುಕಾರಾಮ್ ವರ್ಸಸ್ ರಾಮುಲು ನೆಪ ಮಾತ್ರ ರಿಯಲ್ ಫೈಟ್ ಬಿಟ್ವೀನ್ ಸಂತೋಷ್ ಲಾಡ್ ವರ್ಸಸ್ ಜನಾರ್ದಾರ್ದಾರ್ದನ್ ರೆಡ್ಡಿ ಸೊ ಜನಾರ್ದನ್ ರೆಡ್ಡಿಗಿ ಸ್ಟ್ರಾಂಗ್ ಸಂತೋಷ್ ಲಾಡ್ ಸ್ಟ್ರಾಂಗ್ ಬಳ್ಳಾರಿ ಅಧಿಪತ್ಯ ಹಿಂದಿದ್ದಲ್ಲ ಇನ್ ಮುಂದೆ ಯಾರ್ದು ಅಂತ ಈ ಚುನಾವಣೆಯಲ್ಲಿ ಸಾಬೀತಾಗಿದೆ ಹೌದು ಪ್ರಕಾರ ಬಳ್ಳಾರಿಯ ಸಂಸದ ಯಾರಾಗಬೇಕು ಕಾಂಗ್ರೆಸ್ನ ಅಭ್ಯರ್ಥಿನ ಅಥವಾ ಬಿಜೆಪಿ ಅಭ್ಯರ್ಥಿನ ಶ್ರೀರಾಮುಲು ವರ್ಸಸ್ ತುಕಾರಾಮ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕಾಮೆಂಟ್ ಅನ್ನು ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ